ವರ್ಕ್ ಈಸ್ ಫಿನಿ ಆಗಿ ಬಿಟ್ಟು ಓವರ್ ಲುಕ್ ಮಾಡ್ತಾ ಇಲ್ಲ. ಆದರೆ 75% ಪೇಮೆಂಟ್ ಕೊಡ್ತಾರೆ, ಅದ್ರಿಗೆ ನಮ್ಮ ವಿರೋಧ ಇದೆ. ಅದೊಂದು ಲೆಟ್ರು ಬರೆದಿದ್ದೀವಿ, ಅದ್ರ ಬಗ್ಗೆ ಇವನ್ನು ಇದು ಮಾಡಿ ಮತ್ತೇನು ಕನ್ಸರ್ನ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ. ಈಗ 75%ಅಲ್ಲಿ ಏನಾಗಿದೆ ಅಂದರೆ ಜಿ ಎಸ್ ಟಿ ಹೋಗ್ತಿಲ್ಲ, ನಮ್ಮ ಕಾಂಟ್ರಾಕ್ಟರ್ಗೆ ಏನೂ ಸಿಗೋದಿಲ್ಲ ಅದರಿಂದ. ಆಮೇಲೆ 7% ಹೇಳಿ ಒಬ್ಬ 7% ಕೊಟ್ಟಿದ್ದಾರೆ, ಇದರಲ್ಲಿ ಅವರಿಗೆ ಬರೀ 1,000 ಚೆಕ್ ಬಂದಿದೆ, 1,000 ರೂಪಾಯಿ ಚೆಕ್ ಬಂದಿದೆ. ಇಟ್ ಈಸ್ ಆಲ್ ಇದ. ಅದಕ್ಕೆ ನಾವೇನು ಮಾಡ್ತೀವಿ ಈಗ ಮತ್ತೆ ನಾವು ಇದು ಮಾಡ್ತಾ ಏನಾದರೂ ಮಾಡಿ ಇದಕ್ಕೆ ಕಡೆಗೊಳ್ಬೇಕು ಆದಷ್ಟು ಬೇಗ. ನಾವು ಅದಕ್ಕೆ ಹೇಳಿದ್ದೀನಿ, ನೀವೇನು 100% ತಕ್ಷಣ ಕೊಡಬೇಡಿ, 30 ಡೇಸ್ ಒಳಗಡೆ 50% ಪೇಮೆಂಟ್ ಕೊಡಿ, ಮುಂದೆ ನಾವು ಇದು ಮಾಡ್ತೀವಿ. ಇಲ್ಲ ಅಂದರೆ ಹೋರಾಟ ಅನಿವಾರ್ಯ, ಖಂಡಿತ ಹೋರಾಟ ಮಾಡ್ತೀವಿ. ಎಲ್ಲ ರಾಜ್ಯವಾತಿ ಸರ್, ಇದು ಇದು BBMP ಇಸ್ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್. ಆ್ಯಂಡ್ ಯಾರೂ ಯಾರ ಬಗ್ಗೆ ಇದಿಲ್ಲ, ಒಂದೇ ಇದೆ ಡ್ರೈವ್. ಈಗ ನಮಗೆ ಯಾವುದೇ ಭಯ ಇಲ್ಲ ಅಂತಂದ್ರೆ ಹಣ ಅಂದ್ರೆ ಬಾಕಿ ಬಿಲ್ಗಳ ಪಾವತಿ ಸಂಬಂಧಪಟ್ಟಿಗೆ ಕಳೆದ ಬಾರಿ ಪ್ರೆಸ್ ಮೀಟ್ ಮಾಡಿದ್ರಿ, ಕೈಯಲ್ಲಿ ಒಂದು 100-150 ಪೇಜ್ಗಳನ್ನ ಕಡತ ಇಟ್ಕೊಂಡಿದ್ರಿ. ಒಂದು ವೇಳೆ ಬಿಲ್ ಪಾವತಿ ನಮಗೆ ವಾಪಸ್ ಕೊಡಲಿಲ್ಲ ಅಂದ್ರೆ ಅದ್ ರಿವೀಲ್ ಮಾಡ್ತೀವಿ ಅಂತೇಳಿ ಈಗ ಭಯ ಇಲ್ಲ ಅಂದರು ಸರ್. ಈಗ ಮಾಡ್ತೀರಾ ಅಂತ ಅದನ್ನ ನಾಗಮೋಹನ್ ದಾಸ್ ಇಲ್ಲಿ ಬಂದಿದೆ ಅದು ಅವ್ರದ್ದು. ಈಗ ಆಕ್ಚುಲಿ ಗೌರ್ಮೆಂಟ್ ಆರ್ಡರ್ ಆಗಿದೆ, ಅಯ್ಯೋ ಒಂದು ವಾರ ಆಯಿತು ಅವ್ರಿಗೆ ರೂಮ್ಸ್ ಎಲ್ಲ ಕೊಟ್ಟಿದೆ, ಆಫೀಸ್ ಎಲ್ಲ ಕೊಟ್ಟಿದೆ, ಅವ್ರು ಕರೀತಾರೆ, ವಿ ವಿಲ್ ಸಬ್ಮಿಟ್ ಆಲ್ ದಿ ಡಾಕ್ಯುಮೆಂಟ್. ಅದರಲ್ಲಿ ಹಿಂದೆ ಭಯ ಪಡೋಂಥದ್ದೇನಿಲ್ಲ ಸರ್, ಏನು ಹೇಳಿದ್ದೀವೋ ಅದನ್ನು ಒಪ್ಕೊಳ್ಬೇಕಾದ್ದರೂ ಅದರ ಬಗ್ಗೆ ವಿ ಸ್ಟ್ಯಾಂಡ್ ಆನ್ ದಟ್ ಒನ್. ನಾವು ಏನು ಯಾವುದೇ ಇದಕ್ಕೆ ಇದು ಮಾಡ್ತೇವೆ, ವಿ ಸ್ಟ್ಯಾಂಡ್ ಆನ್ ದಟ್ ಒನ್. ಮುಂದೇನು ಇರ್ತೀವಿ, ಮುಂದೇನು ಇರ್ತೀವಿ. ಕೇಳಿ ಯಾವತ್ತಾದರೂ ಕೇಳಿ, ಏನು ರೀ ಮೊನ್ನೆ ಅವತ್ತು ಹೇಳಿದ್ರಿ ಇವತ್ತು ಹಿಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಕೇಳಿ ಹೇಳಿದೆ ಸರ್. ಬೇರೆಯವರು ಹೆಂಗ ಕೆಂಪಣ್ಣ ಬದುಕಿರೋವ್ರಿಗೂ ಕಾಂಟ್ರಾಕ್ಟ್ರ್ ಬಗ್ಗೆ ಹೋರಾಟ ಮಾಡೇ ಮಾಡ್ತೀನಿ. ಈವನ್ ದಟ್ ಐ ನಾನು ಸತ್ರು ಚಿಂತೆ ಇಲ್ಲ, ಕಾಂಟ್ರಾಕ್ಟ್ರನ್ನ ಕೈ ಬಿಡೋದಿಲ್ಲ, ಅಷ್ಟು ಮಾತ್ರ ನಾನು ಧೈರ್ಯವಾಗಿ ಹೇಳಬಲ್ಲ. ಸರ್ ಅದಕ್ಕೆ ಈಗ ಏನು ಸರ್, ಎಲ್ಲ ಕಡೆನೂ RTI ಹಾಕಿದ್ದೀವಿ, ಒಂದು ಕಡೆ ಇಲ್ಲ, ಈಗ 10 ಕಡೆ ಹಾಕಿದ್ದೀವಿ, ಇನ್ನೊಂದು ನಾಳೆ ಒಂದು 15 ಕಡೆ ಹಾಕ್ತೀವಿ ಸೋಮವಾರ. ಎಲ್ಲ ಯಾರ್ಯಾರು ಎಷ್ಟೆಷ್ಟು ಬಂದಿದೆ ಅದು, ಯಾಕಂದ್ರೆ ನಾವು ಸರ್ ಮಾಹಿತಿ ಇನ್ನು ಮೊನ್ನೆ ಕೊಟ್ಟಿದ್ದೀವಿ, ಅಷ್ಟು ಸುಲಭ ನಿಮಗೂ ಗೊತ್ತಿದೆ ಸರ್, ನನಗಿಂತ ನಿಮಗೆ ಚೆನ್ನಾಗಿ ಸರ್ ನೀವೇ ಹೇಳಬೇಕು. ಹೌದು ಸರ್, RTI ಸರ್ ನಿಮಗೆದುರದಷ್ಟು RTI ನಮಗೆದುರ್ತಾರ, ಅದು ನೀವು ನಿಮ್ಮ ಹೆಸರು ಕೇಳಿದ್ರೆ ಎದುರು ಬಿಡ್ತಾರೆ, ನಿಮ್ಮ ನೋಡಿದ್ರೆ ಎದುರ್ತಾರೆ ಅಂತಂದ್ರು. ನಾನು ಈಗ ಹೇಳ್ತಾ ಇದ್ದೀನಿ, ಆ ಮಾಹಿತಿ ಕೇಳಿದ್ದೀವಿ. 20 ಈಗ 10 ಜನ ಕಳಿಸ್ಕೊಟ್ಟಿದ್ದೀವಿ ಡಿಸ್ಟಿಕ್ಗಳಿಗೆ, ಇನ್ನು 15-20 ಡಿಸ್ಟಿಕ್ಗೆ ನಾವು ಕಳಿಸ್ಕೊಡ್ತೀವಿ. ಬುಧವಾರದೊಳಗಡೆ ಎಲ್ಲರಿಗೂ ಸಬ್ಮಿಟ್ ಮಾಡ್ತೀವಿ. ಅಲ್ಲೇನಾಗಿದೆ ಅಂದರೆ ಲೋಕಲ್ ಕಂಡಕ್ಟರ್ ಹೋದರೆ ಅವ್ರಿಗೆ ಎದುರಿಸ್ತಾರೆ ಕೆಲವರೆಲ್ಲ, ಅದಕ್ಕೋಸ್ಕರ ಏನು ಮಾಡಿದ್ವಿ ನಮ್ಮ ಅಸೋಸಿಯೇಷನ್ನಿಂದಲೇ ಕಳಿಸ್ತಾ ಇದ್ದೀವಿ. ಹೊರ ಗುತ್ತಿಗೆದಾರರಿಗೆ ನೀವು ಕೊಡ್ತಾ ಇದ್ದಾರೆ ಸರ್, ನನಗೆ ಒಂದು ಹೇಳ್ತೀನಿ, ಕಮಿಷನ್ ಬಗ್ಗೆ ಏನು ಹೇಳಬೇಕು ಸರ್. ಈಗ ಇನ್ನೊಂದು ಯಾವ ಕೆಲಸ ಆಗಿದೆ ಸರ್, ನಿಮ್ಮ ಗುತ್ತಿಗೆ ಸಂಘದಲ್ಲಿ ಹೇಳ್ತಾ ಇದ್ದಾರೆ ಕೆಲವು 3 ಪಕ್ಷದವರು ನಮ್ಮ ಬೇರೆ ಸರ್. ಒಂದು ಹೇಳ್ತೀನಿ, ಯಾವುದಾದ್ರೂ 1-5 ತಿಂಗಳಲ್ಲಿ ಯಾವುದಾದ್ರೂ ಮೇಜರ್ ವರ್ಕ್ ಮಾಡಿದಾರ, ಯಾವುದಾದ್ರೂ ಒಂದು ಮೇಜರ್ ಕರ್ನಾಟಕದಲ್ಲಿ? ಅಲ್ಲ ಈಗ ಕಮಿಷನ್ ಕೊಟ್ಬಿಟ್ರೆ ಕೊಟ್ಬಿಡ್ತಾರ ಸರ್? ಇದ್ದಿದ್ದು ನೋಡಿ ಸರ್, ಇವತ್ತು ಇವರು ಚೀಫ್ ಮಿನಿಸ್ಟರ್ ಒಂದು ಕ್ಯಾನ್ಸಲ್ ಮಾಡಿದ್ದಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್, ಮೈನರ್ ಇರಿಗೇಷನ್. ಯಾಕೆಂದ್ರೆ ಅವ್ರಿಗೆ ಇದ್ದಿದ್ದೆ 3,800 ಕೋಟಿ ಗ್ರ್ಯಾಂಟು, ಅವ್ರು ಏನು ಮಾಡಿದ್ರು ಅಂದಾಕ 15,000 ಕೋಟಿ ಮಾಡಿದರು, 10,000 ಕೋಟಿ ಕ್ಯಾನ್ಸಲ್ ಮಾಡಿದ್ರು ಆ ಥರ ಅವರು. ಇಟ್ ಈಸ್ ದೇರ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್. ಆಮೇಲೆ ಈಗ ಸರ್ಕಾರ ಬಂದಮೇಲೆ ಇದುವರೆಗೂ ಯಾರೂ ಇದು ಮಾಡಿಲ್ಲ, ಯಾವುದೂ ಮೇಜರ್ ವರ್ಕ್ ಆಗಿಲ್ಲ. ಅಂಥ ಸಣ್ಣ ಪುಟ್ಟ ಕೆಲಸ ಏನು ಮೇಂಟೆನೆನ್ಸ್ ಇವು ಆಗಿರ್ಬೋದು ಅಷ್ಟೇ ಹೊರತು ದೇರ್ ಇಸ್ ನೋ. ಯಾವಾಗ ಭ್ರಷ್ಟಾಚಾರ ಜಾಸ್ತಿ ಬರ್ತದೆ ಅಂದರೆ ಮೇಜರ್ ವರ್ಕ್ ಆಗಬೇಕು, ಇಲ್ಲ MLAಗಳು ನಮಗೆ ಬೇಕು ಈ ಕೆಲಸ, 1 ಕೋಟಿ ರೂಪಾಯಿ ಕೆಲಸ ಮಾಡಿ ಅಂತ ಕೇಳಬೇಕು. ಸರ್ ನೀವು ಮಾಡಿದ ವರ್ಕ್ ಸರ್ಕಾರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ವಾ ಏನಂತ? ಏನು ಸರ್ ನೀವು ಮಾಡಿದ ವರ್ಕ್ ಗುತ್ತಿಗೆದಾರ ಮಾಡಿದ ವರ್ಕ್ ಸರ್ಕಾರ ಸ್ಯಾಟಿಸ್ಫ್ಯಾಕ್ಷನ್ ಸರ್? ಈಗ ಅವರು ನಾನು ಹೇಳಿದ್ದೀನಲ್ಲ, ಅದು ಯಾವುದೋ ಕಮಿಟಿ ಮಾಡಿದಾರಲ್ಲ, ಅದು ಒಂದು 30 ಡೇಸ್ ಒಳಗಡೆ ಮಾಡ್ತಿದ್ದಾರೆ, ಇವನ್ 3 ತಿಂಗಳಾಗಿಲ್ಲ. ನಾನು ಹೇಳಿ ವಿ ವೆಂಟ್ ಪ ನೀವೇನೇ ಇನ್ಸ್ಪೆಕ್ಷನ್ ಮಾಡಿ ರೆಡಿ,
ಈವನ್ ಯಾರನ್ನು ಸರ್ ಒಂದು ವರ್ಷ ಇರೋ ಬಿ ಬಿ ಎಂ ಬಿ ಕಂಟ್ರಾಕ್ಟ್ರ್ ಕೆಲಸಗಳು ಒಂದು ವರ್ಷ ಗ್ಯಾರಂಟಿ ಕೊಡ್ತಾರೆ ಅಂತ ಮೂರು ವರ್ಷದ ಎನ್ಕ್ವೈರಿ ಮಾಡಿದೆ. ಎಸ್ ವಿ ವೆಲ್ಕಮ್ ಅಂತ ಹೇಳಿದ್ರು. ಇದುವರೆಗೂ ದೇ ಆರ್ ನಾಟ್ ಇದು ನಾವು ವಿ ವೆಲ್ಕಮ್ ಬರ್ದೀವಿ. ಇನ್ಸ್ಪೆಕ್ಷನ್ಗೆ ಎದುರ್ಕೊಂಡ್ರೆ ನಾವೇನು ಕೆಲಸ ಮಾಡಿಲ್ಲ ಅಂತ ಕಳ್ರಾತೀವಿ. ವಿ ಆರ್ ಫಾರ್ ದಟ್. ನೀವೇನೇ ಇನ್ಸ್ಪೆಕ್ಷನ್ ಬಟ್ ಯು ಶುಡ್ ಥಿಂಕ್ ಮೂರು ವರ್ಷದಿಂದ ಏನಿತ್ತು ಈ ರೋಡನ್ ಪರಿಸ್ಥಿತಿಯನ್ನು ಈಗ ಎಷ್ಟಾಗಿರ್ಬೋದು ಅದನ್ನು ದೇ ಹ್ಯಾವ್ ಟು ಅಸೆಸ್ ಆನ್ ದಟ್ ಒನ್. ಸರ್ ಈಗ ಡಿ ಸಿ ಎಂ ಅವ್ರು ಹೇಳಿರೋದು 75% ಬಿ ಬಿ ಎಂ ಪಿ ವರ್ಕಲ್ಲಿ ಆಲ್ರೆಡಿ 75% ರಿಲೀಸ್ ಮಾಡಿದ್ದೀವಿ, ಮಾಡ್ತಾನೆ ಇದ್ದೀವಿ. ಎಲ್ಲನೂ ಮಾಡಿಲ್ಲ ಸರ್, ಅದೇ ಹೇಳೋದಲ್ಲ, ಎರಡು ವರ್ಷದ ಇನ್ನೂ ಪೆಂಡಿಂಗ್ ಇದೆ. ಆಮೇಲೆ ಕೆಲವು ಕೊಟ್ಟಿದ್ದಾರೆ, ಕೆಲವು ಕೊಟ್ಟಿಲ್ಲ, ಅದಕ್ಕೊಂದು ಲಿಸ್ಟ್ ಮಾಡಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಸರ್? 800 ಕೋಟಿ ನೋಡಿ ಸರ್, ಈಗ ಅವರು ಸುಮಾರು 1000 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ಏನಾಗಿದೆ, ಎಷ್ಟೇ ಬಿ ಕೆ 30% ಫ್ಲೈಓವರ್ಗೆ 10% ಬೇರೆ ಬೇರೆದಕ್ಕೆ ಮಾಡಿದ್ದು, ಇದು ವಾರ್ಡ್ಗೆ 15% ಕೊಟ್ಟಿದೆ. ಮೂರು ವರ್ಷ ಪೆಂಡಿಂಗ್ ಇದೆ, ಅವ್ರಿಗೆ 15% ನೀವು ಕೊಡ್ತೀವಿ ಅಂದರೆ ಏನು? ಅವ್ರಿಗಾದರೂ ಇರಬೇಕು, ಸರ್ಕಾರ ಆಗಲಿ ಅಥವಾ ಅಧಿಕಾರಿಗಳು. ಈಗೇನಾಗಿದೆ, ಅಧಿಕಾರಿಗಳದೇ ರಾಜ್ಯ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಇದುವರೆಗೂ ಯಾವುದೇ ಒಬ್ಬ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎ ಆಗಲಿ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಒಬ್ಬ ಕಾಂಟ್ರಾಕ್ಟರ್ ಬಂದಿಲ್ಲ. ಈವನ್ ನಾವು ವೆರಿಫೈ ಮಾಡಿದಂಗೆ ನನಗೆ ಗೊತ್ತಿದೆ ಯಾವ ಈಗೇನಿದ್ರು ನೋಡಬೇಕು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡ್ತಿರೋದಲ್ಲ ಚೆಕ್ ಕೊಡ್ತಾರಲ್ಲ, ಅದರಿಂದ ಮರ್ಮ ಏನು? ಅಧಿಕಾರಿಗಳು ಒಳ್ಳೆಯವರಾಗ್ಬಿಟ್ರೆ ಕಮಿಷನ್ ಕೊಡದೆ ಹೆಚ್ಚು ಬಿಲ್ ರಿಲೀಸ್ ಮಾಡ್ತಾರೆ ಸರ್. ಈಗ ಚೆಕ್ ಹೇಳಿದ್ರಲ್ಲ ಅದರಿಂದೇನು ಕೂಡ ಕಮಿಷನ್ ಇದೆ ಅಂತ ಆರೋಪ ಸರ್. ನಾನು ಒಂದು ಹೇಳ್ತೀನಿ, ನಾನು ಅದೇ ಸರ್ ಹೋದ ಸಾರಿನೇ ಎಲ್ಲ ಎಳ್ಕೊಂಡ್ಬಿಟ್ಟವ್ರೆ ಬಿಲ್ ಕೊಡೋವಾಗ ತಿರುಗಿ ಎಳ್ಕೊಳಕ್ ಹೋದ್ರೆ ಯಾರು ಕೊಡ್ತಾರೆ ಸರ್? ನನ್ನ ಅಭಿಪ್ರಾಯ ಎಲ್ಲ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದಾರೆ, ಈಗ ಎಲ್ಲಿ ಸರ್ ಕೊಡಕ್ ಸಾಧ್ಯ? ನಾನಲ್ಲ, ಯಾರೋ ಕೊಟ್ಟಿ ಹೇಳ್ತಾ ಇದ್ದೆ. ಅದಕ್ಕೆ ತಾನೇ ಸರ್ 40% ಅನ್ನ ನಾವು ಗಲಾಟೆ ಮಾಡಿದ್ದು. ಯಾವ ಬುದ್ಧಿವಂತರು ನೀವೇ ಹಿಂಗೆ ಕ್ವಶನ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಎಲ್ಲ ವ್ಯವಹಾರ. ನಾನು ಆರೋಪ ಮಾಡಿದ್ದೇನೆಂದ್ರೆ ನಮ್ಮ ಹತ್ರ ಕರಪ್ಷನ್ ಜಾಸ್ತಿ ಇದೆ ಅದಕ್ಕಂತ. ಅವಾಗೆಲ್ಲ ತಗೊಂಡ್ಬಿಟ್ಟಿದ್ದೀರಿ, ಈಗ ಬರ್ತಾ ಇರೋದು ಯಾರು ಸರ್? ಅಷ್ಟು ದುಡ್ಡು ಕೊಡಿ ಸರ್, ಕೊಡಿ ಸರ್, ಇದ್ರೆ ಖಂಡಿತ ಕೊಡಿ. ನಾ ಆರ್ ಟಿ ಐ ಹಾಕ್ತಾ ಇದೀವಿ ಅದನ್ನು. ಎಲ್ಲಿ ಸರ್ ಅದಕ್ಕೆ ಸರ್ ಇದ್ರೆ ಕೊಡಿ, ನಾನು ನಿಜವಾಗಿ ವಿಲ್ ಫೈಟ್ ಅದನ್ನ. ಅದಕ್ಕೆ ಆರ್ ಟಿ ಐ ಈಗ ಏನಾಗಿದೆ ಕೇಳಿ ಸರ್. ಸರ್ ಈಗ ಏನಾಗಿದೆ ಅಂದ್ರೆ ಅವರು ಅಫಿಷಿಯಲ್ ಆಗಿ ನಾನು ಅನ್ಅಫಿಷಿಯಲ್ ಆಗಿ ಬೇಕಾದಷ್ಟು ಹೇಳ್ಬೋದು ಅಫಿಷಿಯಲ್ ಆಗಿ. ಅದಕ್ಕೆ ಅಫಿಷಿಯಲ್ ಆಗಿ ಕೇಳಿ ಅದಕ್ಕೆ ಆರ್ ಟಿ ಐ ಹಾಕಿದ್ದೀವಿ. ಆರ್ ಟಿ ಐ ಪ್ರಕಾರ ಬಂದು ನಾವು ಅಷ್ಟೊಳಗಡೆ 30 ದಿವಸ ಒಳಗಡೆ ಫೈಟ್ ದಟ್ ಒನ್ ಆದ್ರೆ ನಮ್ಗೆ ಬರೋ ದುಡ್ಡು ಬರ್ಲಿ ಸರ್. ಇದು ಸೂಸೈಡ್ ಮಾಡ್ಕೊಂತಾರ ಸರ್, ಬ್ಯಾಂಕ್ಗಳವರೆಲ್ಲ ಸೀಸ್ ಮಾಡ್ತಾ ಇದಾರ ಸರ್, ಅಟ್ಲೀಸ್ಟ್ ಅದಾದ್ರೂ ಬರ್ಲಿ ಸರ್. ಸರ್ ಈಗ ಹೊರ ರಾಜ್ಯಗಳ ಜೊತೆ ಕೊಟ್ಟಿದ್ದ ರಾಜ್ಯಕ್ಕೆ ಅವ್ರ ವಿರುದ್ಧ ಏನೋ ಹೋರಾಟ ಮಾಡಬಹುದು ಸರ್? ಇವಾಗ ಅದನ್ನೇ ನಾವು ಹಾಕಿದ್ದೀವಿ, ದಟ್ ಈಸ್ ದಿ ಒನ್ ಆಫ್ ದಿ ಅಜೆಂಡಾ. ನಾನು ಹೇಳಿ ನೀವು ಕೊಡಲೇಬೇಡಿ ಈಗ ಇದು ಫ್ಲೈಓವರಿಗೆ, ನೀವು ಯಾರಿಗೂ ಹೊರಗಡೆ ಕೊಡಿ ನಮಗೆ ಕೊಡಿ ಅಂದರೆ ನಾವು ಮೂರ್ಖರಾತೀವಿ. ನೀವು ಹೇಳ್ತೀರಿ ಎಂಥ ಮೂರ್ಖರ್ರಿ ಅಂತ ನೀವು ಹೇಳ್ತೀರಿ, ನಾನು ಹೇಳೋದಲ್ಲ. ಆ ಥರ ಕೆಲವು ಕೆಲಸಗಳು ಅವ್ರದ್ದು ಇಂಟರ್ನ್ಯಾಷನಲ್ ಗ್ಲೋಬಲ್ ಇದಿದೆ, ಅದಕ್ಕೆ ಮಾಡಬೇಕು. ಅಪೋಸ್ ನಾನು ವಿ ಆರ್ ನಾಟ್ ಅಪೋಸಿಟ್ ಇನ್ ಎನಿಥಿಂಗ್. ಅಂಬಿಕಾಪತಿಯವರು 40% ಆರೋಪ ಮಾಡುವಾಗಿದ್ರು, ಅದಾದ್ರ ಮುನಿರತ್ನ ವಿರುದ್ಧ ಆರೋಪ ಮಾಡಾಗಿದ್ರು. ಹೀಗಾಗಿ ಹಂಚಿನ ಭಾಗ ಬಿಜೆಪಿ ಮೋಟಿವ್ ಇಂದ ಅವ್ರ ಮೇಲೆ ಐಟಿ ರೈಡ್ ಆಗ್ತಾ ಇದೆ ಅಂತ ಹೇಳಿ. ನನಗೆ ಗೊತ್ತಿಲ್ಲದೆ ಆರೋಪ ಮಾಡಿದ್ರೆ ನನಗೆ ಗೊತ್ತಿಲ್ಲದೆ ಹಂಗಾದ್ರೆ ಬೇರೆಯವ್ರ ಮೇಲೆ ಆಗ್ಬೋದಾಯ್ತಲ್ಲ, ನನ್ನ ಮೇಲೇನು ಆಗ್ಬೋದಾಯ್ತಾ? ಏನು ಇಟ್ಕೊಳಕಿಲ್ಲ, ಅದಕ್ಕೆ ಮಾಡಿಲ್ಲ. ಕಾಂಗ್ರೆಸ್ ಸಿಂಪತೈಸರ್ ಅದಕ್ಕೋಸ್ಕರ ಅವರು ನಿಮ್ಮ ಮೇಲೆ ಟಾರ್ಗೆಟ್ ಮಾಡ್ತಿದಾರೆ ಅಂತ ಸರ್. ಯಾವ ಸಿಂಪತೈಸರ್ ಸರ್? ನನ್ನ ಜೀವನದಲ್ಲಿ ಕಾಂಗ್ರೆಸ್ ವೋಟ್ ಹಾಕಿರೋದು 2 ಸಾರಿ ಸರ್. ನನ್ನ 45 ವೋಟಿಂಗ್ ಇದಾದ್ಮೇಲೆ 2 ಸಾರಿ ಹಾಕಿದ್ರೆ ಇಲ್ಲ, ಈ ಸಾರಿನೂ ಹಾಕಿಲ್ಲ, ನಿಮ್ಗೆ ಗೊತ್ತಿಲ್ಲ ಅದಕ್ಕೆ. ಆನೆಸ್ಟ್ ಆಗಿ ಹೇಳಬಾರ್ದು ಯಾರಿಗೆ ಹಾಕಿದ್ದೀನಿ ಅಂತ. ನಾನು ಈ ಸಾರಿನೂ ಕಾಂಗ್ರೆಸ್ ವೋಟ್ ಹಾಕಿ, ಐ ಆಮ್ ಸೋಷಲಿಸ್ಟ್ ಪಾರ್ಟಿಗೆ ಮೊದಲಿಂದ ಇದು ಜಾರ್ಜ್ ಫರ್ನಾಂಡಿಸ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ, ಮಧುದೀವಿ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ ನಾನು. ಐ ವಾಸ್ ಬಿಲಾಂಗ್ಸ್ ದಟ್ ಗ್ರಾಮ್. ಬಟ್ 2 ಸಾರಿ ವೋಟ್ ಹಾಕಿದ್ದೀನಿ ಇಲ್ಲ ಅಂತ. ಯಾಕೆ ಸರ್ ಬರೀ ಕಾಂಗ್ರೆಸ್ನವ್ರನ್ನೇ ಎಳೀತೀರಿ?
ಪಾಪ ಅಲ್ಲ ಅವ್ರ ತಪ್ಪು ಸರ್ ಅವ್ರ ತಪ್ಪು ಸರ್ ಅವ್ರ ತಪ್ಪು ಸರ್ 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 ಇವರು ಒಂದೆರಡು ನಿಮಿಷ ಹೇಳ್ತಾರೆ ಹೇಳಿ ಜಾಸ್ತಿ ಸರ್ ಏನು ಇಲ್ಲ ಇಲ್ಲ ಸ್ನೇಹಿತರ ಹತ್ರ ಏನಂದ್ರೆ ನಿಮ್ಮನ್ನು ಮನವಿ ಮಾಡ್ಕೊಳೋದಿಷ್ಟೇ ಎಲ್ಲೋ ಪೇಮೆಂಟು ಆಗ್ತಾ ಇದೆ ಎಲ್ಲಾಗ್ತಾ ಇದೆ ಅಂತ ಗೊತ್ತಿಲ್ಲ ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಯಾರನ್ನು ಕೇಳಿದ್ರು ಕೂಡ ಲೋಕಲಾಗಿ ಸಿ ಎ ಒಂಗೆ ಕೇಳಿದರೆ ಇಲ್ಲ ಪೇಮೆಂಟ್ ಆಗ್ತಾ ಇಲ್ಲ ಎಲ್ಲೋ ಆಗ್ತಿದೆ ಏನೋ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಅಧಿಕಾರಿಗಳಿಗೆ ಎಲ್ಲಿ ಏನು ಮಾಡ್ತಾಯಿದ್ರೆ ಅಂತಂದು ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸೊ ಇದನ್ನು ತನಿಖೆ ಮಾಡಬೇಕು ಇದನ್ನು ಹೇಳಬೇಕು ಅಂತಂದು ಹೇಳ್ಬಿಟ್ಟು ಸೊ ಇದನ್ನು ಹೇಳ್ತಾ ಇದ್ದೀವಿ ಅಷ್ಟೇ ಇದು ಯಾಕಂದರೆ ನಾಳೆ ನಾವು ಆರ್ ಟಿ ಎನ್ ಎಲ್ ಹಾಕಿದ್ದೀವಿ ನಾವು ಹೋಗಿ ಸಿ ಎ ಹೋಗಿ ಕೇಳಿದ್ದೀವಿ ನಾವು ಎಲ್ಲರ ಹತ್ರನೂ ನಾವು ಮಾತಾಡಿದ್ದೀವಿ ಆದರೆ ಯಾರಿಗೆ ಎಷ್ಟು ಪೇಮೆಂಟ್ ಆಯಿತು ಹೆಂಗಾಯಿತು ಎಲ್ಲಾಯಿತು ಅಂತಂದೇಳಿ ಯಾವ ನೀರಾವರಿ ಇಲಾಖೆನಲ್ಲಿ ಆಗ್ತಿಲ್ಲ ಮೈನರ್ ಇರಿಗೇಷನಲ್ಲೂ ಸಹ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ಇದು ನಾವು ಮುಖ್ಯಮಂತ್ರಿಗಳಿಗೆ ಅದನ್ನೇ ಮನವಿ ಮಾಡ್ಕೊಳ್ತಿರೋದು ಇದನ್ನು ಬೇಗ ರೆಡಿ ಮಾಡಿಕೊಡಿ ಇದನ್ನು ಕರೆಕ್ಟ್ ಒಂದು ಸ್ಟ್ರೀಮ್ ಲೈನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹೇಳಿ.